ಹಿಂಗಾಗಿ ಅವಾರ್ಡ್ ಬಂತು ರೀ ನನಗೆ. ಚೀಫ್ ಮಿನಿಸ್ಟರ್ ಗವರ್ನರ್ ಕರ್ನಾಟಕ ಸರ್ಕಾರ ಮತ್ರಿ ಹಂಗ ಅವಾರ್ಡ್ ಬರಂಗಿಲ್ಲ, ಸ್ಟೇಟ್ ಲೆವೆಲ್ ಅವಾರ್ಡ್ ಬರ್ಬೇಕಾದ್ರೆ ತಾನೇ ಮನಿ ಬಿಟ್ಟು ಹೋದ್ರ ಅಲ್ಲ ಎಕ್ಸ್ಪೀರಿಯನ್ಸ್ ಆಗೋದು. ಆಮೇಲೆ ಅವ್ರು ಕಟ್ಕೊಂಡು ಹುಡುಗರೆಲ್ಲ ಕೂಡ ಅಡಿಗೆ ಮಾಡೋದು, ಆಮೇಲೆ ಎಲ್ಲರೂ ಕೂಡ ಅಡಿಗೆ ಮಾಡೋದು, ಉಣ್ಣೋದು, ಫಂಕ್ಷನ್ ಮಾಡೋದು, ಬಹಳ ದೊಡ್ಡ ಎಕ್ಸ್ಪೀರಿಯನ್ಸ್ ಇರೋದೆ. ಅದ್ರಾಗೆಲ್ಲ ನಮ್ಮ ಅಬ್ಬಿನೂ ಎಂಜಾಯ್ ಮಾಡೋದು. ಕೆಲಸ ಈಸಿ ಮಾಡಿದ್ರು, ಬಹಳ ಈಸಿ ಮಾಡಿದ್ರು, ನೀರು ವ್ಯವಸ್ಥೆ ಮಾಡಿದ್ರು, ಆಮೇಲೆ ಏನೋ ಒಂದ್ ಸಮಸ್ಯೆ ಆತ್ರಿ ಮತ್ತೊಂದು ವ್ಯವಸ್ಥೆ ಮಾಡಿದ್ರು. ಹಿಂಗ ನಾ ಎಲ್ಲೆಲ್ಲಿ NSS ಕ್ಯಾಂಪಿಗೆ ಹೋಗಿರಲ್ರಿ, 7 ವರ್ಷ ನಾ ಕ್ಯಾಂಪ್ ಹಾಕ್ಬೇಕಾಕಿತ್ರಿ, ಅಲ್ಲೆಲ್ಲ ನನ್ನ ಜೋಡಿ ಬಂದ್ ನಿಂತಾರ ಎಲ್ಲಾ. ನನಗೆ ಅಗ್ರಿ ಕ್ಯಾಂಪ್ಗಳೆಲ್ಲ ಸಕ್ಸಸ್ಫುಲ್ ಒಂದು ಬ್ಯಾಕ್ ಬೋನ್ ನನಗೆ ಅವರು. ಹಿಂಗಾಗಿ ಭಾಳ ದುಡಿತೀವ ನಿಮ್ಗಳ NSS ಆಫೀಸರ್ ಉಳಿದವ್ರು ನೋಡೇನಿ, ನಾಮಿನಲ್ ಮಾಡಿಬಿಡ್ತಾರ, ನೀ ಏನು ಎಲ್ಲಾನು ಕರೆಕ್ಟ್ ಮಾಡೋಕೆ ನೋಡ್ತೀವಿ, ಪರ್ಫೆಕ್ಟ್ ಮಾಡೋಕೆ ನೋಡ್ತೀವಿ. ನಾ ಹಂಗೆ ನೋಡ್ರಿ ಅಡಿ, ನಂದು ಏನು ಕೆಲಸ ಐತಿ ಕೊಟ್ಟದ ಕೆಲಸ ನಾ ಕರೆಕ್ಟ್ ಮಾಡೋಕ್ಕೆ. ಹಿಂಗಾಗಿ ಅವಾರ್ಡ್ ಬಂತ್ರಿ ನನಗೆ. ಚೀಫ್ ಮಿನಿಸ್ಟರ್ ಗವರ್ನರ್ ಕರ್ನಾಟಕ ಸರ್ಕಾರ ಮತ್ರಿ ಹಂಗೆ ಅವಾರ್ಡ್ ಬರಂಗಿಲ್ಲ, ಸ್ಟೇಟ್ ಲೆವೆಲ್ ಅವಾರ್ಡ್ ಬರ್ಬೇಕಾದ್ರೆ ಇದನ್ ತಗೊಳಕ್ ನಾನು ಹೋಗಿದ್ದೆ. ಇದಕ್ ಗವರ್ನರ್ ಹೌಸ್ ಅಲ್ಲ, ವೈಟ್ ಹೌಸ್ ಏನದ ಬೆಂಗಳೂರು. ಗವರ್ನರ್ ಇರೋ ಜಾಗ ನೋಡ್ ಮುಕ್ತ ಒಟ್ಟು ವೈಟ್ ಹೌಸ್ ಅಲ್ಲಿ ಏನಂತಾರ ಅದ್ ಗವರ್ನರ್ ಮನಿಗೆ. ಹೌದು, ವೈಟ್ ನಾಸ್ ರಾಜಭವನ್ ರಾಜಭವನ ಅಂತಾರ ನೀ. ಅಲ್ಲಲ್ಲ ಈ ಕಾರ್ಯಕ್ರಮಕ್ಕೆ ನಿಮ್ದು ಎಲ್ಲರೂ ಕರಿಬೇಕಾಗಿತ್ತು, ಬಟ್ ನನಗೆ ಏನಾಗ್ತಿತ್ತು ನಮ್ಗೆ ನಮ್ಮ ಮಕ್ಕಳು ಹೋದ್ರೆ ಅಡ್ಡ ಆಗ್ಬಿಡು. ಪಾಪ ನಿಮ್ನ ಎಲ್ಲರೂ ಹೇಳ್ಬೇಕು, ನಿಮ್ಗೆ ಕರ್ಕೊಂಡು ಒಬ್ರು ಯಾರು ವ್ಯವಸ್ಥೆ ಮಾಡಿ ನಡಿ ಅಂದ್ರೆ ಬೇರೆ. ಪಾಪ ಅವ್ರ ನಮ್ಮ ಮಮ್ಮಿ ಡ್ಯಾಡಿ ತಾವು ಬರೋರು ಅಲ್ಲಿ, ನಂದು ಐತೆ ಅಂದ್ರೆ ಬಂದ್ಬಿಡೋರು ಬೆಂಗಳೂರು. ಅಷ್ಟು ನನಗೆ ಗೊತ್ತಿಲ್ಲ, ನೆನಪೈತೆ ನನಗೆ ಅವಾಗ ರಾಜಭವನ ಹೊಂಟೇವ್, ರಾಜಭವನ ಹೊಂಟೇವ್, ಗವರ್ನರ್ ಇರ್ತಾರಲ್ಲಿ, ನಂಗೆ ನೆನಪೈತಲ್ಲ. ರಾಜಭವನದಾಗ ಗವರ್ನರ್ ಭಾರದ್ವಾಜ, ಚೀಫ್ ಮಿನಿಸ್ಟರ್ ಸದಾನಂದ ಗೌಡ ಅವಾರ್ಡ್ ಅವಾರ್ಡ್ ಸಿಕ್ಕ ತಗೊಂಡು ಏನು ಅಲ್ಲಿ ಎಲ್ಲ ಮಿನಿಸ್ಟರ್ಸ್ ಇವರು ಎಲ್ಲ ಬ್ಯಾಂಕ್ವೆಟ್ ಹಾಲ್ ಇರ್ತೈತಿ, ಎಲ್ಲಾರು ಊಟಕ್ಕೆ ಕುಂಡ್ರೆ ಬ್ಯಾಂಕ್ವೆಟ್ ಹಾಲ್ ಇದ್ದಂಗೆ ಇರ್ತೈತಿ. ಅಲ್ಲಿ ಕುಂಡ್ರಾಕ ನಮ್ಗೆ ಚಾನ್ಸ್ ಸಿಕ್ಕಿತ್ತು,
ಬ್ಯಾಂಕ್ವೆಟ್ ಹಾಲ್ ರೀ ದೊಡ್ಡ ಎಲ್ಲ ಅಲ್ಲೇ ಇವರಿಬ್ರು ಬಂದಿದ್ರ ನಮ್ಮ ತಮ್ಮ ಬಂದಿದ್ರ ಆಮೇಲೆ ನಮ್ಮ ಮಗಿ ಕಡೆ ಹೋಗಿ ಬಂದ್ರಿ ಅಲ್ಲೇ ಮಜಾ ಕೇಳ ಎಲ್ಲ ಕಾರ್ಯಕ್ರಮ ಮುಗಿದ ಚೀಫ್ ಮಿನಿಸ್ಟರು ಮತ್ತೆ ಇವರು ಗವರ್ನರ್ ಬಾಲಭಾಷ್ ಮಾಡ ಗವರ್ನರ್ ಡೋನರ್ ಕೊಡ್ತಪ್ಪಿದ್ರಿ ಆಮೇಲೆ ಆ ಫಂಕ್ಷನ್ ಮುಗಿದ್ಲೆ ಮುಗಿತ್ರಿ ಚೀಫ್ ಗವರ್ನರ್ ಹಿಂಗ್ ಹೊಂಟಾನ ಹೊಂಟ ಬಿಡ್ತಾನ ಅವನ್ ಜೋಡಿ ಪೂರ್ತಿ ಆ ಕಡೆ ಕಡೆ ಎಲ್ಲ ಇದು ಸೈಡ್ಗೆ ಎಲ್ಲಾರು ಹಿಂಗ್ ನಿಂತಾರ ಸರ್ ಸರ್ ಅಂತ ಹಿಂಗ್ ಕಡೆ ಎಲ್ಲ ನಾನು ಸೈಡ್ಗೆ ನಿಂತಾನೆ ಸರ್ ಎಕ್ಸ್ಕ್ಯೂಸ್ ಮೀ ಅಂತ ಅವ್ ಗವರ್ನರ್ ಎಸ್ ಪ್ಲೀಸ್ ಇಲ್ಲ ಸ್ಟೇಜ್ ಮೇಲೆ ತಗೊಂಡಿದ್ದಲ್ಲ ಫೋಟೋ ನನಗೆ ಅವ್ರ ಜೋಡಿ ಒಂದು ಬಾಜು ನಿಂತು ಮುಗಿಸಿದ್ದೆ ಆಮೇಲೆ ಎಸ್ ಪ್ಲೀಸ್ ಅಂತ ಸರ್ ಐ ವಾಂಟೆಡ್ ಒಂದು ಫೋಟೋಗ್ರಾಫ್ ವಿತ್ ಯು ಪ್ಲೀಸ್ ಕಮ್ ಎಸ್ ಕಮ್ ಲೇಡಿ ಅಂದ್ರೆ ಅವ್ರು ಗವರ್ನರ್ ಆಗಿ ಏನ್ರಿ ಖುಷಿ ಆಗ್ಬಿಟ್ಟು ನಾನು ಕೇಳಿದ್ಬಿಟ್ಲೆ ಅವ್ರು ಕರೆದ್ರೆ ಎಲ್ಲರೂ ನಿಂತಾರೆ ಎಲ್ಲರ ಮುಂದೆ ನಾವು ಹೋಗಿ ಗವರ್ನರ್ ಬಾಜು ನಿಂತೆ ನಿಂತು ಏ ಅಬ್ಬಿ ಆಕಾಶ ಅಂತ ಇವ್ರು ಇಲ್ಲ ಇದು ಯಾರು ಫೋಟೋ ತಗೊಳ್ಳ ಫೋಟೋಗ್ರಾಫರ್ ತಕ್ಕೊಂಡ ಆಮೇಲೆ ಕೊಟ್ಟ ಇಲ್ಲಿ ಗೊತ್ತಿಲ್ಲ ಆಮೇಲೆ ಆಕಿನ ಬಂದಿದ್ಲ ಹೌದು ಹೌದು ಆಕಿನ ಬಂದಿದ್ಲ ಆಕಿ ಹೆಸರು ನೆನಪಾಗೋದು ಆಮೇಲೆ ಮುಂದೆ ಫೋಟೋಗ್ರಾಫ್ ಇಲ್ಲ ಅಂದ್ಲೇ ಹೇ ಫೋಟೋಗ್ರಾಫರ್ ಹೇಗ್ ಒಂದು ಫೋಟೋ ಅಂದ್ರೆ ಬಿಗ್ ಬಾಸ್ ನಾಗ ಹೋಗಿದ್ ನೋಡು ಆಕಿನ ಆಕಿನ ಅಲ್ಲ 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 ಆಕಿ ಮಗಳ ಹೈಸ್ಕೂಲ್ ನೋಡು ಹಾ ಆಕಿನ 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 ಯಾವ್ದಲ್ಲ ಆ ಫೋಟೋ ಕೊಡ ಸ್ವಲ್ಪ ಹಾಕೊಂಡು ಇನ್ಸ್ಟಾಗ್ರಾಮ್ ನಾಗ ಎಲ್ಲಿ ಐತಿ ನಿರೂಪಣೆ ಮಾಡ್ತಾರೆ ಆಮೇಲೆ ನಾನು ಗವರ್ನರ್ ಸರ್ಗೆ ಸರ್ ಒಂದು ಫೋಟೋಗ್ರಾಫ್ ಹೋಯ್ತೀವಿ ಪ್ಲೀಸ್ ಅಂತ ಅಂದ ತಕ್ಷಣ ಎಸ್ ಕಮ್ ಅಂತ ನಿಂತ್ಬಿಟ್ರು ಅವ್ರು ನಿಂತು ಬಿಟ್ಲೇ ಇವ್ರು ಯಾರು ಇಲ್ಲ ಇಲ್ಲ ಫೋಟೋ ತಕ್ಕೊಳಕ್ಕೆ ಹೌದು ಸಾರಿ ಸರ್ ಐ ಡೋಂಟ್ ಹ್ಯಾವ್ ಮೊಬೈಲ್ ವಿತ್ ಮೀ ಕ್ಯಾಮ್ರಾ ವಿತ್ ಮೀ ಅಂತಲೇ ಹೇ ಫೋಟೋಗ್ರಾಫರ್ ಟೇಕ್ ಒನ್ ಫೋಟೋ ಅಂತ ಏನ್ರಿ ಫೋಟೋಗ್ರಾಫರ್ ಒಂದು ತಕ್ಕೊಂಡೆ ಮುಂದೆ ಆ ಫೋಟೋಗ್ರಾಫರ್ ಯಾವ ಏನು ಹೋಗ್ಬಿಟ್ಟು ನಾ ಫೋಟೋನೇ ಸಿಗಲಿಲ್ಲ ಹಂಗೆ ಅಂದ್ರೆ ದೊಡ್ಡ ದೊಡ್ಡ ಗವರ್ನರ್ ಚೀಫ್ ಮಿನಿಸ್ಟರ್ ಈಗ ಚಲೋನೇ ಇರ್ತಾರೆ ಭಾರಿ ಮಜಾ ಆಗುತ್ತೆ ಅದನ್ನು ಬಿಡ್ರಿ ಇಲ್ಲೇ ವಾಕಿಂಗ್ ಹೋಗಿವೆ ಚೇನ್ ಅನ್ಸೆ ಯಡಿಯೂರಪ್ಪ ಅಂದಾನೆ ಕತ್ಲಾಗಿತ್ತು ರೀ ಏಳು ಆರೂವರೆ ಏಳಕ್ಕೆ ಹೋಗ್ಯವೆ ಅಬ್ಬಿ ನಾನು ಹೊಂಟೇವೆ ಮುಂದೆ ನೋಡ್ತೀವಿ ಯಡಿಯೂರಪ್ಪ ಅವನ ಇನ್ನು ಒಂದು 25 ಮಂದಿ ರೀ ಎಲ್ಲ ಪೊಲೀಸ್ ಇನ್ಸ್ಪೆಕ್ಟ್ರು ಗ್ರೂಪು ಆಗೋದಾಗ ಬ್ಲ್ಯಾಕ್ ಕಮಾಂಡೋಸು ಇದ್ರೆ ಎಲ್ಲರೂ ಬರಾಕ್ತಾರೆ ಸ್ವಲ್ಪ ಹಿಂಗಾಗಲೇ ಅಬ್ಬಿ ಅಲ್ಲ ಏ ಚೀಫ್ ಮಿನಿಸ್ಟರ್ ಬರಾಕ್ತಾರೆ ಚೀಫ್ ಮಿನಿಸ್ಟರ್ ಸೈಡ್ ಸರಿ ಸೈಡ್ ಸರಿ ಅಲ್ಲ ಮಾಡಿಯಾತಲ್ಲಿ ನಾನು ಅಂದ್ರೆ ಏನೋ ಒಟ್ಟ ಅಂದಿನಿ ಅಂದ್ರೆ ಸೈಡ್ ಸರದ್ರಿ ಹಿಂಗ ಅವನಿಟ್ಟ ಅಲ್ಪ ಒಂದು ರೆಸ್ಪೆಕ್ಟ್ ಅಲ್ಲ ಅಲ್ಲಿ ಹೋಗ್ತಾರ ಹಂಗ ಮಾಡೋಕ್ರೆ ಸರ್ ಆಂಟಿ ನಂತ ಏನ್ರಿ ಚೀಫ್ ಮಿನಿಸ್ಟರ್ ಬರಾಕತ್ತಾರ ನಾನು ಸೈಡ್ ಸರಿ ಹೋಗಿಲ್ಲ ಸರ್ ಎಕ್ಸ್ಕ್ಯೂಸ್ ಮೀ ಸರ್ ಐ ವಾಂಟ್ ಟು ಹ್ಯಾವ್ ಒನ್ ಫೋಟೋಗ್ರಾಫ್ ವಿತ್ ಮೀ ಅಂದ್ಬಿಟ್ಲೆ ಎಸ್ ಕಮ್ ಅಂದ್ರೆ ಅವ್ರ ಪಾಪ ಮಂದಿ ಮಂದಿ ಅವ್ರ ಹಿಂಗೆ ನಿಂತಾರ್ರಿ ನಾವ್ ಒಂದ್ ಫೋಟೋ ಹೋಗ್ಲಿ ಎಲ್ಲಾರು ನಿಂತು ಬಿಟ್ರು ಚೀಫ್ ಮಿನಿಸ್ಟರ್ ನಿಂತ ಚೀಫ್ ಮಿನಿಸ್ಟರ್ ನಿಂತು ಬಿಟ್ಲೆ ಅವ್ನಿಂದ ಎಲ್ಲಾರು ನಿಂತ್ರ ಆಮೇಲೆ ಈ ಒಬ್ಬ ಹೋಗ್ಬಿಟ್ಟ ಮತ್ತೆ ಮಾಯ ಆಗ್ಬಿಟ್ಟ ಫೋಟೋ ತಗೋಬಾರು ಅಂತೇನು ಮೊಬೈಲ್ ಆಮೇಲೆ ಇವ ಎಲ್ಲೂ ಹೋದಾರೆ ಹೋದ ತಕ್ಷಣ ಏನಾದ್ರು ಬಾರೋ ಬಾರೋ ಅಂದೆ ಏ ಒಲ್ಲೆ ನಾವು ಒಲ್ಲೆ ನಾವು ಒಲ್ಲೆ ಅಂದ ಚೀಫ್ ಮಿನಿಸ್ಟರ್ ಬಾಸ್ಗೆ ವಿಡಿಯೋ ನಿಂತೆ ಆಮೇಲೆ ಅವನು ಎಲ್ಲ ಪ್ರೆಸ್ ಇದ್ರ ಪ್ರೆಸ್ ಅವನ ಜೋಡಿ ಎಲ್ಲ ಫೋಟೋಗ್ರಾಫರ್ ಎಲ್ಲ ನಿಂತ ಬಟ್ಟೆ ಟಕ್ ಟಕ್ ಫೋಟೋದಾಗ ಯಾಕತ್ರಿ ಇಬ್ಬರದು ನನ್ನ ಮೊಬೈಲ್ ಕೊಟ್ಟೆ ಒನ್ ಸೆಕೆಂಡ್ ಸಮ್ ಫೋಟೋಸ್ ಸಮ್ ಫೋಟೋಸ್ ಫ್ರಮ್ ಮೈ ಮೊಬೈಲ್ ಆಲ್ಸೋ ಒನ್ ಸೆಕೆಂಡ್ ಸರ್ ಅಂತ ನಾನು ಚೀಫ್ ಮಿನಿಸ್ಟರ್ಗೆ ಅವ್ನು ನಿಂತಾನೆ ಹೇಳ್ರಿ ನಾನು ತಗಿಸ್ಕೊಂಡಿದ್ನಲ್ಲ ನಂದು ಐತ್ ಫೇಸ್ಬುಕ್ ಇಲ್ರಿ ನಾನು ಮೊಬೈಲ್ ಕೊಡ್ತೇನೆ ಅಂದ್ಬಿಟ್ಲೆ ಪಾಪ ಅದು ನಿಂತು ಅವ್ರು ತೆಗೆದು ಮತ್ತೆ ಏನ್ರಿ ನೀವು ಚೀಫ್ ಮಿನಿಸ್ಟರ್ನ ನಿಲ್ಲಿಸ್ತೀರಲ್ರಿ ಅವ್ರ ಅಲ್ಲೇ ಬ್ಯಾಂಕ್ವೆಟ್ ಹಾಲ್ನೇ ನಮ್ಮ ಪ್ರಿನ್ಸಿಪಲ್ ಗವರ್ನರ್ಗೆ ನಿಲ್ರಿ ಫೋಟೋ ತಕ್ಕೋತೇನೆ ಅಂತೀರಲ್ರಿ ನೀವು ಮೇಡಮ್ ಎಂಥವ್ರು ಅಂದ್ರೆ ಸರಿ ಏನಾತ್ರಿ ಒಂದು ಫೋಟೋ ಬೇಕಾಗಿತ್ತ ಏ ಗವರ್ನರ್ ಎಲ್ಲ ನಿಲ್ಲಿಸಬಾರ್ದು ಅಂದ್ರೆ ಮತ್ತೆ ಚೀಫ್ ಮಿನಿಸ್ಟರ್ಗೂ ಹಂಗ ಅಂದ್ರೆ ಮೇಡಮ್ ಏನ್ರಿ ಚೀಫ್ ಮಿನಿಸ್ಟರ್ ನಿಲ್ಲಿಸ್ತೀರಲ್ ನೀವು ಅಂತ ಆಮೇಲೆ ಆ ಫೋಟೋ ಹಾಕಿದ್ರೆ ಚೇ 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 ಕೇಳ್ರಲ್ಲ ಆ ಫೋಟೋ ಅದಾವ ಇನ್ನೂ ಅದಾವ ತೋರಿಸ್ತೇನೆ ನಿಮ್ಗೆ ಏನು ಮಜಾ ಮಜಾ ಮಾಡ್ತೀರಪ್ಪ ನಾವು ಗೈಸ್ ಇಲ್ಲಿ ತನಕ ವೀಡಿಯೋ ನೋಡಿರಿ ಅಂದ್ರೆ ಈ ವೀಡಿಯೋ ಖಂಡಿತ ನಿಮ್ಗೆ ಲೈಕ್ ಆಗಿರಬೇಕು ಸೊ ಲೈಕ್ ಮಾಡಿರಿ ನಮ್ದು ಏನು ಅಭಿಪ್ರಾಯ ಐತಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿ 4 ಜನಕ್ಕೆ ಶೇರ್ ಮಾಡಿರಿ ಯಾಕಂದ್ರೆ ಪಟ ಪಟ ನಾವು 10,000 ಜನ ಸಬ್ಸ್ಕ್ರೈಬರ್ ಆಗೋಣಂತ ಆಮೇಲೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿದ್ರೆ ಪಕ್ಕದಲ್ಲಿರೋ ಗಂಟೆ ಬಾರಿಸ್ಬಿಟ್ರೆ ನಾವು ವೀಡಿಯೋ ಹಾಕಿದ್ರೆ ನೋಟಿಫಿಕೇಶನ್ ಸಿಗ್ತಾವೆ ಬಾಯ್.